ಸಖತ್ ನನಗಂತ ಸಖತ್ ಎಕ್ಸೈಟೆಡ್ ಇದೆ ನಾನು, ಬಟ್ ಅದೇ ಒಂದು ಕಾನ್ಫಿಡೆನ್ಸ್ ಇತ್ತು. ಇವತ್ತು ಮಾತ್ರ ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಷ್ಟು ನಾನು ಕೂಡ ಅಷ್ಟು ಖುಷಿಯಲ್ಲಿದ್ದೀನಿ. ಎಲ್ಲರೂ ಹೆಂಗೆ ಎಷ್ಟು ಖುಷಿಯಲ್ಲಿದ್ದೀರೋ ಅದ್ರ ಅದರ ತಕ್ಕ ನಾನು ಕೂಡ ಖುಷಿಯಲ್ಲಿದ್ದೀನಿ. ಅದೇ ರೀತಿ ದರ್ಶನ್ ವಿಭಿನ್ನ ಆ್ಯಕ್ಟಿಂಗು ಹಳ್ಳಿ ಸೊಗಡು ಹೇಗೆ ಅನ್ನಿಸ್ತು ಮತ್ತು ನಿಮ್ಮ ಅನುಭವ ಏನು ಸಿನಿಮಾದಲ್ಲಿ? ಆ್ಯಕ್ಚುಲಿ ಇದು ಸಕ್ಕದು ನನಗೆ ಮೊದಲನೇ ಅನುಭವ ಅಂತಂದರೆ ಈ 70s 80s ಮಾಡೋಂಥ ಸಿನಿಮಾನ ನಮ್ಮ ಬಾಸ್ ಆ್ಯಕ್ಚುಲಿ ಅವರು ಈ ಸಿನಿಮಾಗಂತಲೇ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ನೀವು ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದಾರೆ ಅಂತ. ಪ್ರತಿ ಸೀನಲ್ಲಾಗಲಿ ಪ್ರತಿ ಒಂದು ಎಮೋಷನಲ್ಲಾಗಲಿ ಎಲ್ಲನೂ ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇವತ್ತು ಏನೇ ಇದ್ದರೂ ಕೂಡ ಈ ಸಿನಿಮಾ ಈ ರೀತಿ ಇದೆ ಅಂತಂದರೆ ಅದಕ್ಕೆ ಮೈನು ಡಿ ಬಸ್ ಆಗಿ ಎಕ್ಸ್ಪೆಕ್ಟೇಷನ್ ಇತ್ತ ಈ ಥರ ಒಂದು ಆ್ಯಕ್ಟ್ ಮಾಡಿರ್ತಾರೆ ದರ್ಶನ್ ಅವರು ಅಂತ? ಇಲ್ಲ ಆ್ಯಕ್ಚುಲಿ ಫಸ್ಟ್ ಅವ್ರು ನಾವು ನರೇಷನ್ ಕೊಟ್ಟಾಗಲೇ ಫಸ್ಟ್ ನರೇಷನಲ್ಲೇ ಅವರು ಇದನ್ನು ಓಕೆ ಮಾಡಿದ್ದು. ಯಾಕಂದರೆ ಅವರು ಆ ಸ್ಕ್ರಿಪ್ಟ್ ಕೇಳ್ತಿದ್ದಂಗೆ ಅವರು ಫಸ್ಟ್ ಇದರಲ್ಲೇ ಅವ್ರು ಓಕೆ ಮಾಡಿದ್ರು. ಸೊ ಎಲ್ಲ ಕ್ರೆಡಿಟ್ಸ್ ಗೋಸ್ ಟು ಮೈ ಡೈರೆಕ್ಟರ್ ತರುಣ್ ಸುಧೀರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.